ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಸೂಪರ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನುಗ್ಗೆಕಾಯಿ ಹುಳಿ ಸಾರು ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಇದು ಸುಮಾರು ದೊಡ್ಡದು, ಒಂದು 6 ನುಗ್ಗೆಕಾಯಿ ಇತ್ತು, ತೊಗೊಂಡಿದ್ದೀನಿ. ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ. ಬೇಳೆ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು, ಒಂದು ದೊಡ್ಡದು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಂಬಾರು ಪುಡಿ, ನೋಡಿ 2 ದೊಡ್ಡದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇದು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಎಣ್ಣೆ. ನಾನು ನೋಡಿ ಇದು ಬದನೆಕಾಯಿ ತೊಗೊಂಡಿದ್ದೀನಿ, 2 ದೊಡ್ಡದು. ಇದನ್ನು ನೀರಲ್ಲಿ ಉಪ್ಪು ಮತ್ತು ಹಿಟ್ಟಾಕಿ ಇಟ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು. ಈಗ ನೋಡಿ ನಾನು ತೊಳ್ಕೊತೀನಿ ಬೇಳೆ. ನಿಮ್ಮ ಸಾಂಬಾರಿಗೆ ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆ ಉಪಯೋಗಿಸ್ಕೊಳ್ಳಿ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಇದು ಸಾಂಬಾರು 2 ದಿನ ಎಲ್ಲ, 1 ದಿನ ಎಲ್ಲ ಇಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಬೇಸಿಗೆ ಕಾಲ ಇದೆ, ಸಾಂಬಾರು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೋಡಿ ಬೇಳೆ ಹಾಕ್ಕೊಂಡು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ ಬೇಳೆ ಬೇಯಷ್ಟು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇದು ದೊಡ್ಡದು 2 ಟೊಮೊಟೊ. ಇದು ನೋಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ 2. ಸ್ವಲ್ಪ ಇದನ್ನು ಬೇಯಕ್ಕೆ ಹಾಕ್ಕೋತೀನಿ. 1 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಈಗ ಸ್ಟವ್ ಹಚ್ತಾ ಇದ್ದೀನಿ. ಇದು ಒಂದು 2-3 ವಿಷಲ್ ಬರಬೇಕು. ಇದು ವಿಷಲ್ ಬರಲಿ, ಬರೋವರೆಗೂ ಸ್ವಲ್ಪ ವೇಯ್ಟ್ ಮಾಡೋಣ. ಈಗ 3 ವಿಷಲ್ ಆಗಿದೆ. ಒಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಬೇಳೆಯೆಲ್ಲ. ನೋಡಿ ಮತ್ತೆ ಇದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೋತಾ ಇದ್ದೀನಿ. ಬೇಳೆ ಬೇಯಿಸಿದ ಪಾತ್ರೆನಲ್ಲೇ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ನುಗ್ಗೆಕಾಯಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾಯ್ದಿದೆಯಾ ನೋಡ್ತಾ ಇದ್ದೀನಿ, ಎಣ್ಣೆ ಕಾಯ್ದಿದೆ. ಇದರಲ್ಲಿ ಸಾಸಿವೆ ಜೀರಿಗೆ ಇದೆ ಸ್ವಲ್ಪ. ಇದು ಒಣಗಿದ ಮೆಣಸಿನ್ಕಾಯಿ, ಬೇಕಿದ್ರೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಈರುಳ್ಳಿ, 1 ಈರುಳ್ಳಿ. ನೋಡಿ ನಾನು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಆಗಲೇ ಒಂದು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ 1 ಗೆಡ್ಡೆ ಅಷ್ಟು. ಇನ್ನು 1 ಗೆಡ್ಡೆ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆಯಲ್ಲಿ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಮೊದಲು ಇದನ್ನು ಬೇಳೆ ಒಳಗಡೆ ಹಾಕಿ ಸಾಂಬಾರು ಪುಡಿ ಹಾಕಿ ಮಾಡ್ತಿದ್ದೆ. ಇದು ನಮ್ಮ ಸಿಸ್ಟರ್ ಹೇಳ್ಕೊಟ್ರು, ನಮ್ಮ ತಂಗಿ, ಅಕ್ಕ ಈ ಥರ ಒಂದ್ಸರಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಆಗಲೇ ನಾನು ಒಂದ್ಸರಿ ಮಾಡಿದ್ದೆ, ಈ ಥರ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈಗ ಮತ್ತೊಂದ್ಸರಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಚೆನ್ನಾಗೆ ನುಗ್ಗೆಕಾಯಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಥರ. ಬದನೆಕಾಯಿ ಹಾಕ್ತಾ ಇದ್ದೀನಿ. ಬದನೆಕಾಯಿ ಉಪ್ಪು ಅಕ್ಕಿ ಹಿಟ್ಟಾಕಿ ಹೆಚ್ಚಿಟ್ಕೊಂಡಿದ್ದೆ. ಈ ಥರ ಹಾಕಿದ್ರೆ ಜಾಸ್ತಿ ಕಪ್ಪಗಾಗಲ್ಲ. ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕ್ಕೋಬೋದು. ನಾನು ಬದನೆಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷ ಆದಮೇಲೆ ನುಗ್ಗೆಕಾಯಿ ಹಾಕ್ಕೋಬೇಕು. ನುಗ್ಗೆಕಾಯಿ ಬದನೆಕಾಯಿ ಒಟ್ಟಿಗೆ ಹಾಕ್ಕೋಬಾರ್ದು. ನೋಡಿ ಈಗ ನಾನು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇದು ಹುಣಸೆ ರಸದಲ್ಲೇ ಚೆನ್ನಾಗಿ ಬೇಯಬೇಕು. ನೋಡಿ ಇದು ಮನೇಲಿ ಮಾಡಿರೋದು ಹುಳಿ ಪುಡಿ, ಸಾಂಬಾರು ಪುಡಿ. ನಾನು ಸುಮಾರು 1-3 ಸ್ಪೂನ್ ಹಾಕ್ತಾ ಇದ್ದೀನಿ. ಇದರಲ್ಲೇ ಖಾರದ ಪುಡಿನೂ ಮಿಕ್ಸ್ ಇದೆ, ಖಾರ ಎಲ್ಲ ಮಿಕ್ಸ್ ಇದೆ.
ಇದು ನಾನು ಬೇಳೆ ಬೇಯಿಸ್ಕೊಂಡಿದ್ದು, ನೀರು ಸ್ವಲ್ಪ ಮೇಲೆ ಹಾಕೋತೀನಿ. ಯಾಕಂದರೆ ಇದು ಸ್ವಲ್ಪ ಬೇಳೆ ಟೊಮೆಟೊನ ಮಸ್ತ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇದು ಸಾಂಬಾರು ಪುಡಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದು ಸ್ವಲ್ಪ ಕುದೀತಾ ಇರಲಿ. ಟೊಮೆಟೊ ಸ್ವಲ್ಪ ನಾನು ದಪ್ಪ ದಪ್ಪನೆ ಹಾಕ್ಕೊಂಡಿದ್ದೆ, ಅದಕ್ಕೆ ಇದನ್ನು ಸ್ವಲ್ಪ ಮಸೀತಾ ಇದ್ದೀನಿ. ಸೊ ತಣ್ಣೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಬೇಳೆ ಬೇಯಿಸಿದ ನೀರು ಇರುತ್ತಲ್ಲ ಅದನ್ನೇ ಹಾಕೋಬೇಕು. ಇದು ಖಾರ ಎಲ್ಲ ಹಾಕಿದ್ಮೇಲೆ ನೋಡಿ, ಇದು ಮಳ್ತಾ ಇದೆ ನೋಡಿ. ಇವಾಗ ಬೇಳೆ ಬೇಯಿಸಿದಾಕ್ತಾ ಇದ್ದೀನಿ. ನೀರು ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕು. ಇದಂತೂ ಬೇಗ ಆಗುತ್ತೆ, ಲೇಟ್ ಏನಾಗಲ್ಲ. ಬೇಳೆ ಟೊಮೆಟೊ ಬೇಯಿಸ್ಕೊಂಬಿಟ್ರೆ, ನುಗ್ಗೆಕಾಯಿ ಹೆಚ್ಚಿಟ್ಕೊಂಬಿಟ್ರೆ, ನೀವು ಬೇಕಿದ್ರೆ ಆಲೂಗೆಡ್ಡೆನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಆಲೂಗೆಡ್ಡೆ ಹಾಕಿಲ್ಲ. ಆಲೂಗೆಡ್ಡೆನೂ ಒಗ್ಗರಣೆಗೆ ಹಾಕ್ಕೊಳ್ಳಿ, ಬೇಯುತ್ತೆ. ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಬೇಯುತ್ತೆ, ಪರವಾಗಿಲ್ಲ. ಈ ಥರ ಒಂದ್ಸರಿ ಮಾಡಿ ನೋಡಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಗಟ್ಟಿ ಇದೆ. ಇದು ಗಟ್ಟಿನೇ ಇರಬೇಕು, ತೀರಾ ತೆಳ್ಳಗಿರಬಾರ್ದು. ತೆಳ್ಳಗಿದೆ ಚೆನ್ನಾಗಿರಲ್ಲ. ಈ ಥರ ಪ್ರೊಸೀಜರಲ್ಲಿ ಒಂದ್ಸರಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಟೇಸ್ಟ್ ನೋಡಿ ಸೇರಿಸ್ತೀನಿ. ಇದು ಸ್ವಲ್ಪ ಬೇಯ್ತಾ ಇರಲಿ. ಈಗ ಸ್ವಲ್ಪ ಮುದ್ದೆ ಅನ್ನಕ್ಕೆ ರೆಡಿ ಮಾಡ್ಕೋಬೇಕು ನಾನು. ಈಗ ರೆಡಿ ಇದೆ ಸಾರು ನೋಡಿ. ಬಡಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನುಗ್ಗೆಕಾಯಿ ಹುಳಿ ಸಾರು ರೆಡಿ ಇದೆ. ನೀವು ಒಂದ್ಸರಿ ಈ ಥರ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ. ಧನ್ಯವಾದ.